ನಮಸ್ಕಾರ ಸ್ನೇಹಿತರೆ, ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ವೀಕ್ಷಕರೇ, ನೋಡಿ ನಮ್ಮ ಪಯಣ ಯಾದಗಿರಿ ಗೋರ್ಮೆಟ್ಕಲ್ ರಾಯಚೂರು ಗುಲ್ಬರ್ಗ ಆ ಕಡೆ ಹೋಗ್ತಾ ಇದ್ದೀವಿ ವೀಕ್ಷಕರೇ. ಯಾಕಂದರೆ ನಮಗೆ ಅಲ್ಲಿ ಅಭಿಮಾನಿಗಳು ಬಹಳ ಇದ್ದಾರೆ. ಸರ್, ಏನು ನೀವು ಉತ್ತರ ಕರ್ನಾಟಕ ಬೆಳಗಾವಿ ಧಾರವಾಡ ಗೋಕಾಕು ಸೀಮಿತಗೊಳ್ತಾ ಇದ್ದೀರಾ? ನಾವೆಲ್ಲರೂ ನಿಮ್ಮ ಚಾನಲ್ ತಪ್ಪದೇ ನೋಡ್ತಾ ಇದ್ದೀವಿ. ನೀವು ದಯವಿಟ್ಟು ನಮ್ಮ ಗುಲ್ಬರ್ಗ ಉತ್ತರ ಹೈದರಾಬಾದ್ ಕರ್ನಾಟಕ ಉತ್ತರ ಕರ್ನಾಟಕದಲ್ಲಿ ಯಾವುದಾದ್ರೂ ಒಂದು ಸುದ್ದಿ ಮಾಡಿ ಸರ್. ನಾವು ಭಾಳ ಅಪೇಕ್ಷೆಯಿಂದ ಭಾಳ ಪ್ರೀತಿಯಿಂದ ತುಂಬ ನೋಡ್ತಾ ಇದ್ದೀವಿ. ತಪ್ಪದೇ ನಮ್ಮ ಚಾನಲ್ ಅಲ್ಲಿವರೆಗೆ ಬೆಳೆದಿದೆ. ಅಲ್ಲಿ ಅಭಿಮಾನಿಗಳು ನಮಗೆ ಪದೇ ಪದೇ ಫೋನ್ ಮಾಡ್ತಾ ಇದ್ದಾರೆ ಅಂದರೆ ನಮಗೆ ಎಷ್ಟೊಂದು ಸಂತೋಷ ಆಗ್ಬೋದು. ನೋಡಿ ವೀಕ್ಷಕರೇ, ನಾವು ಈಗ ಅಲ್ಲಿಯ ಒಂದು ಧ್ರುವ ತಾರೆ, ಒಂದು ಯುವ ನೇತಾರ, ಒಂದು ಕರ್ನಾಟಕ ರಾಜ್ಯದ ಒಂದು ರಾಜ್ಯ ರಾಜಕಾರಣದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಒಂದು ಅದ್ಭುತ ನಕ್ಷತ್ರ ಆಗಿ ಬೆಳೀತಾ ಇದ್ದಾನಂದರೆ ಅಲ್ಲಿ ನಮ್ಮ ಪಯಣ ಗೋರ್ಮೆಟ್ಕಲ್ ಮತಕ್ಷೇತ್ರ, ಅಲ್ಲಿ ನಾಗನಗೌಡ ಕಂದಕೂರು ಶಾಸಕರ ಪುತ್ರನ ಬಗ್ಗೆ ಹೇಳಿಕ್ಕೆ ಬಂದಿದ್ದೀವಿ ವೀಕ್ಷಕರು. ನಾವು ಇವತ್ತು ಆ ಜನನಾಯಕ ಸಣ್ಣ ವಯಸ್ಸು ಅವನ ನೋಡಿದರೆ ನಿಖಿಲ್ ಕುಮಾರಸ್ವಾಮಿ ಅವರು ಎಲ್ಲೋ ಸಹೋದರರ ಹಾಗೆ ಕಾಣ್ತಾರೆ. ಅಷ್ಟೊಂದು ಉತ್ಸುಕತೆಯಿಂದ ಜನರ ಜೊತೆ, ಜನ ನಿಬಿಡ ಜೊತೆ, ಜನನು ರೋಗಿಯಾಗಿ ಪ್ರತಿಯೊಬ್ಬರ ಸಂಕಟದಲ್ಲಿ ಪಾಲುದಾರನಾಗಿ ಒಬ್ಬ ಕರ್ನಾಟಕ ರಾಜ್ಯದಲ್ಲಿ JDSದ ಯುವ ಘಟಕದ ರಾಜ್ಯ ಉಪಾಧ್ಯಕ್ಷಕರಾಗಿ ಮಿಂಚುತ್ತಿರುವ ಒಬ್ಬ ಯುವಕ. ನೋಡಿ ವೀಕ್ಷಕರೇ, ಎಲ್ಲಿ ಆ ಚಿರಂಜೀವಿ ನಾಗನಗೌಡ ಕಂದಕೂರು ಶಾಸಕರು ಗೋರ್ಮೆಟ್ಕಲ್ ಅವರ ಚಿರಂಜೀವಿ ಶರಣಗೌಡ ಕಂದಕೂರು ಅಂತ, ಭಾಳ ಚಿಕ್ಕ ವಯಸ್ಸು, ನೋಡಲಿಕ್ಕೆ ಉತ್ಸುಕತೆ. ರಾಜಧಾನಿ ಬೆಂಗಳೂರಲ್ಲಿ ಕುಮಾರಣ್ಣನ ಬಳಗ ಜೊತೆ, ಆಮೇಲೆ ನಮ್ಮ ನಿಖಿಲ್ ಕುಮಾರಸ್ವಾಮಿ HD ರೇವಣ್ಣ ಅವರ ತಂದೆಯವರಾದಂಥ ಮಾಜಿ ಪ್ರಧಾನಿ HD ಕುಮಾರಸ್ವಾಮಿ ಅವರ ಜೊತೆ ಈ ಯುವಕ ನಿಕಟ ಸಂಪರ್ಕ ಇಟ್ಕೊಂಡಿದ್ದಾನೆ. ಅಲ್ಲಿ ಕ್ಷೇತ್ರದಲ್ಲಿ ತಮ್ಮ ತಂದೆಯನ್ನೇ ಆರಿಸಿ ತಂದು ಒಂದು ಕರ್ನಾಟಕದಲ್ಲಿ ಎಂಥ ದೊಡ್ಡ ಮಂತ್ರಿ ಬಾಬುರಾವ್ ಚಿಂಚನಸೂರನ್ನ ಸೋಲಿಸಿ ಕರ್ನಾಟಕದ ವಿಧಾನಸೌಧಕ್ಕೆ JDSದಿಂದ ಅವರ ತಂದೆಯವರನ್ನು ಪ್ರವೇಶ ಮಾಡಿಸಿದಂಥ ಒಬ್ಬ ಅದ್ಭುತ ತಾರೆ, ಅದ್ಭುತ ಯುವಕ, ಅದ್ಭುತ ಉತ್ಸಾಹಿ ನವ ಯುವಕ. ಅವನಲ್ಲಿ ಶಕ್ತಿ ಇದೆ, ಅವನಲ್ಲಿ ಯುಕ್ತಿ ಇದೆ, ಅವನಲ್ಲಿ ಭಕ್ತಿ ಇದೆ. ಜನರ ಸಂಕಷ್ಟಕ್ಕೆ ತಕ್ಷಣ ಸ್ಪಂದಿಸುವಂತ ಒಬ್ಬ ಯುವ ನಾಯಕ. ಕುಳಿಪ್ಪಿಕ್ಕಿನ ಮುಂಬ ನಮ್ಮಳ ಬಾಡಿ ಅನ್ನು ಮಸಾಜ್ ಏನು ಎಂದುಕೊಂಡು ನಲ್ಲದಾಯಿರಿಕೆ. ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ವನ ವಿಭಾಗಾಚಾ ಅಕ್ತಿರತ ಆಹೆತ್ ಹೆ ದರ್ಶವತಾತ್. ಈ ಹಾರ್ಡ್ ಟೈಮ್ಟಾ ಜಖನ್ ಅವರ ಲೈಫ್ ಹಕ್ಕೆ ಶೇಷ ಹಬೆ ಫೈನಲ್. ಉತ್ತರ ಕರ್ನಾಟಕದಲ್ಲಿ ಬೆಳೆಯುತ್ತಿರುವುದನ್ನು ನೋಡುತ್ತಾ ಇದ್ದೀವಿ ವೀಕ್ಷಕರೇ. ಆ ಯುವಕ ಏನೇನು ಕಾರ್ಯ ಮಾಡಿದ್ದಾರೆ, ಯಾವ ರೀತಿ ಅಲ್ಲಿ ಕೊರೋನಾದಲ್ಲಿ ಸಂಕಷ್ಟಕ್ಕೊಳಗಾದಂಥ ಜನರಿಗೆ ಆಹಾರ ಕಿಟ್ಗಳನ್ನ ಒದಗಿಸಿದ್ದಾರೆ, ಎಷ್ಟೋ ರೈತರು ಕೆಲವು ಅನಾನುಕೂಲತೆ ಕಾರಣಗಳಿಂದ ತಮ್ಮ ಆತ್ಮಹತ್ಯೆ ಮಾಡಿಕೊಂಡವರು ಸಹಿತ ಅಲ್ಲಿ ಹೋಗಿ 50,000 ರೂಪಾಯಿಗಳನ್ನು ಹೋಗಿ ತಮ್ಮ ಸ್ವಜೇಬಿನಿಂದ ಹೋಗಿ ದಾನ ಮಾಡಿದಂಥ ಒಬ್ಬ ಯುವಕ. ಆ ಯುವಕ ಶರಣಗೌಡ. ಶರಣಗೌಡ ಏನು ದೊಡ್ಡ ಶ್ರೀಮಂತರಲ್ಲ, ದೊಡ್ಡ ಇಂಡಸ್ಟ್ರೀಸ್ ಅಲ್ಲ, ದೊಡ್ಡ ಒಬ್ಬ ಅಂಬಾನಿ ಹಾಗೆ ಏನಾದರೂ ಒಂದು ಫ್ಯಾಕ್ಟ್ರಿಗಳಿಲ್ಲ, ಯಾವುದೇ ಒಂದು ವಾಮ ಮಾರ್ಗದಿಂದ ದುಡ್ಡು ಗಳಿಸುವಂಥ ಮನೆತನ ಅಲ್ಲ. ಒಂದು ಬಸವಣ್ಣನ ನಾಡಿನ, ಬಸವಣ್ಣನ ವಚನ ಸಾಹಿತ್ಯದೊಂದಿಗೆ ಬಸವಣ್ಣನ ಅಜ್ಞಾನದ ವಿಜ್ಞಾನದ ಒಂದು ಪರಿಚಯ ವಚನದೊಂದಿಗೆ ಬಂದಂಥ ಒಬ್ಬ ಧೀಮಂತ ಶರಣಗೌಡ. ನೋಡಿ ಇಂಥ ವ್ಯಕ್ತಿಗಳು ಇವತ್ತು ವೀಕ್ಷಕರೇ ಉತ್ತರ ಕರ್ನಾಟಕದಲ್ಲಿ ಸಿಗೋದು ಕಡಿಮೆ. ಯಾಕೆಂದರೆ ನಾವು ಭಾಳ ಒಂದು ಕೂಲಂಕುಷವಾಗಿ ಅವಲೋಕಿಸಿದಾಗ, ಪ್ರತಿಯೊಬ್ಬರ ಜನರನ್ನು ಸಂಪರ್ಕಿಸಿದಾಗ ನಮಗೆ ಕೇಳಿ ಬಂತು ಹೆಸರು ಶರಣಗೌಡ ಕಂದಕೂರು, ಶರಣಗೌಡ ಕಂದಕೂರು, ಶರಣಗೌಡ ಕಂದಕೂರು. ನಾಗನಗೌಡ ಕಂದಕೂರು ತಂದೆಯವರು ಭಾಳ ಸೌಮ್ಯ ಸ್ವಭಾವದವರು, ಶಾಸಕರಾದರು, ಅಂತ ಪ್ರತಿಸ್ಪರ್ಧಿ, ರಾಜ್ಯ BJP ಮತ್ತು ಕಾಂಗ್ರೆಸ್ದ ಪ್ರತಿಸ್ಪರ್ಧಿ ಹೋರಾಟಗಾರರ ನಡುವೆ ಅದು ಸಾಮಾನ್ಯ ಅಲ್ಲ ವೀಕ್ಷಕರೇ. ಯಾಕಂದರೆ ಅಲ್ಲಿ ಒಂದು ಬಲಾಢ್ಯ ಶಕ್ತಿಗಳು ಕಾರ್ಯ ಮಾಡಿದರು. ಆ ನಾಗನಗೌಡ ಅವರ ಸೌಮ್ಯ ಸ್ವಭಾವಕ್ಕೆ ಮಾರು ಹೋದರು ಜನ, ಮತದಾರ ಅವ್ರನ್ನ ಕೈ ಹಿಡಿದರು. ಅದಕ್ಕೆ ಕೈ ಹಿಡಿಲಿಕ್ಕೆ ಕಾರಣ ಶರಣಗೌಡ ಪಾಟೀಲ್ ಚಿರಂಜೀವಿ. ಆ ಯುವಕ ಏನೇನು ಸಾಧನೆ ಮಾಡಿದ್ದಾನೆ, ಯಾವ್ಯಾವ ಕಾರ್ಯ ಮಾಡಿದ್ದಾನೆ, ಅದನ್ನು ಸಂಪೂರ್ಣ ಡೀಟೇಲ್ ಕಂಪ್ಲೀಟ್ ಸ್ಟೋರಿ ನಮ್ಮ ಚಾನಲ್ನಲ್ಲಿ ನೋಡ್ಬೋದು ವೀಕ್ಷಕರೇ ನೀವು. ಅಲ್ಲಿ ಮತ್ತೊಂದು ವಿಶೇಷತೆ ಅಂದರೆ ನೋಡಿ, ಅಲ್ಲಿ ಒಬ್ಬ ಅವರ ಅಭಿಮಾನಿ ಇದ್ದಾರೆ ರತ್ನಾಕರ್ ಮುತ್ತೂರ್ ಅಂತ.
ಎಂಥ ಅಭಿಮಾನಿ ರೀ ಇವ್ ನಾನು ಎಲ್ಲ ಎಲ್ಲ ಕಡೆ ನೋಡ್ತಾ ಇದೀವಿ ನಾವು ಜೀವಕ್ಕೆ ಜೀವ ಕೊಡುವಂತ ಅಭಿಮಾನಿಗಳು ನಮ್ಮಲ್ಲಿದ್ದಾರೆ. ಕುಮಾರಸ್ವಾಮಿಯವರ ಅಭಿಮಾನಿಗಳಂದ್ರೆ ಕರ್ನಾಟಕದಲ್ಲಿ ಎಷ್ಟೊಂದು ಪ್ರೀತಿ ವಿಶ್ವಾಸ ಯಾವುದೇ ತ್ಯಾಗ ಬಲಿದಾನಕ್ಕೆ ಸಿದ್ಧವಾಗುವಂತ ಒಂದೊಂದು ಅಭಿಮಾನಿಗಳ ಒಂದೊಂದು ಗ್ರೂಪ್ ಇದೆ ವೀಕ್ಷಕರೇ. ನಮಗೆ ಆ ರತ್ನಾಕರ್ ಮುತ್ತೂರು ಆ ವಿಚಿತ್ರ ನೋಡಿ ನಮಗೆ ಇಷ್ಟೊಂದು ವಿಸ್ಮಯವಾಯಿತು. ಅವ್ರು ಏನ್ ಮಾಡಿದ್ದಾರೆ, ಆ ನಾಗನಗೌಡ ಕಂದಕೂರ್ ಅವರ ಚಿರಂಜೀವಿ ಆದಂತ ಶರಣಗೌಡ ಕಂದಕೂರ್ ಅವರ ಭಾವಚಿತ್ರವನ್ನ ತನ್ನ ಎದೆಯ ಮೇಲೆ ಟ್ಯಾಟೋ ಮುಖಾಂತರ ನೋಡಿ, ಅಳಿಸಲಾರದ ಅದು, ಅಳಿಸಲಾರದ ಚಿತ್ರವನ್ನ ತನ್ನ ಎದೆ ಮೇಲೆ ಮೂಡಿಸಿಕೊಂಡಿದ್ರು. ಅದರ ಜೊತೆ ಅವ್ರು ನೋಡಬಹುದು ವೀಕ್ಷಕರೇ, ಆ ರತ್ನಾಕರ್ ಮುತ್ತೂರ್ ಯಾವ ರೀತಿ ಅವರ ಜೊತೆ ಅನ್ನೋನೇ ಸಂಬಂಧ ಇದ್ದಿರಬೇಕು, ಯಾವ ರೀತಿ ಆ ನಾಗನಗೌಡ ಮತ್ತು ಶರಣಗೌಡ ಕಂದಕೂರ್ ಅವರು ಅವ್ರ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಟಿರಬೇಕು ಆ ಯುವಕನ ಮೇಲೆ. ಆ ಯುವಕ ಒಬ್ಬ ಸಣ್ಣ ಕೃಷಿಕ, ಈನ ನಾಗನಗೌಡ ಮತ್ತು ಶರಣಗೌಡರು ಕೃಷಿಕರು, ಎಷ್ಟೊಂದು ಅನ್ಯೋನ್ಯ ಸಂಬಂಧ. ಈ ಅನ್ಯೋನ್ಯ ಸಂಬಂಧದಿಂದ ಸವಿಸ್ತಾರವಾದ ಅವರ ಜೊತೆ ಭಾವೈಕ್ಯತೆ ಇಟ್ಕೊಂಡಿದ್ದ ಈ ರತ್ನಾಕರ್ ಮುತ್ತೂರ್ ಯಾವ ರೀತಿ ಅವರ ಜೊತೆ ಕೈ ಜೋಡಿಸ್ಕೊಂಡು ಆ ಶರಣಗೌಡ ಕಂದಕೂರನ್ನ ಕರ್ನಾಟಕ ರಾಜ್ಯದ ಯುವ ತಾರೆಯನ್ನಾಗಿ ಲಕ್ಷಾಂತರ ಅಭಿಮಾನಿ ಹೊಂದಿದಂತ ಶರಣಗೌಡ ಕಂದಕೂರ್ ಇವತ್ತು ನಾವು ನೋಡ್ತಾ ಇದ್ದೀವಿ. ಆ ಮೃದು ಸ್ವಭಾವದ ಯುವಕ ಮಾತನಾಡುವ ಶೈಲಿ ನೋಡಿ, ಮಾತನಾಡುವ ಕ್ರಾಂತಿಕಾರಿ ಭಾಷಣ ನೋಡಿ, ಒಬ್ಬ ಈ ಯುವಕ ಕರ್ನಾಟಕ ರಾಜ್ಯದಲ್ಲಿ ಒಂದು ಯುವ ನೇತಾರಾಗಿ ಹೊರಬೀಳುವುದರಲ್ಲಿ ಸಂದೇಹವಿಲ್ಲ ವೀಕ್ಷಕರೇ. ಯಾಕೆಂದ್ರೆ ಅವರ ಪ್ರತಿಯೊಂದು ವಿಡಿಯೋ ಕ್ಲಿಪ್ಪಿಂಗ್ ಸಹಿತ ನಾವು ತೋರಿಸ್ತಾ ಇದ್ದೀವಿ ಇವತ್ತು. ಆ ಪ್ರತಿಯೊಂದು ವಿಡಿಯೋ ಕ್ಲಿಪ್ಪಿಂಗ್ ನೋಡಿ ಆ ಮಗು, ಆ ಇನ್ನೂ ಯುವಕ, ಆ ಯುವಕನಲ್ಲಿ ಎಷ್ಟೊಂದು ಒಂದು ಭಾವನಾತ್ಮಕ ಸಂಬಂಧವಿದೆ. ಕರ್ನಾಟಕ ರಾಜ್ಯದಲ್ಲಿ ಒಂದು JDS ಪ್ರಬಲ ಆಗಬೇಕು. JDS ಮತ್ತೆ ಕುಮಾರಸ್ವಾಮಿ ಕರ್ನಾಟಕ ರಾಜ್ಯದಲ್ಲಿ ಬಹುಮತದಿಂದ ರಾಜ್ಯ ಸರ್ಕಾರ ಮತ್ತೆ ಅವರ ಸುಪರ್ದಿಗೆ ಬರಬೇಕು. ಕುಮಾರಸ್ವಾಮಿಯಿಂದಲೇ ಕರ್ನಾಟಕ ರಾಜ್ಯದ ಒಂದು ಅಭಿವೃದ್ಧಿ ಆಗತ್ತೆ ಅನ್ನೋ ಮನೋಭಾವನೆ ಎಷ್ಟೊಂದು ಇಟ್ಕೊಂಡು, ದುಡ್ಡು ತಗೋಬೇಡಿ, ಅವ್ರ ಹತ್ರ ತಗೋಬೇಡಿ, ಇವ್ರ ಹತ್ರ ತಗೋಬೇಡಿ, ನಮ್ಮ ಹತ್ರ ಕೊಡೋದಿಲ್ಲ, ನಾವು ಕೊಡೋದು ಮಾತ್ರ ಪ್ರೀತಿ, ನಾವು ಕೊಡೋದು ನಿಮ್ಮ ಸಂಕಟ ಕಾಲದಲ್ಲಿ ನಾವು ಬರ್ತೀವಿ, ರಾತ್ರಿ 12ಕ್ಕೆ ಫೋನ್ ಮಾಡಿದ್ರೆ ನಾವು ನಿಮಗೆ ಹಾಜರಾಗ್ತೀವಿ, ನಿಮ್ಮ ತೊಂದರೆಗೆ ಒಳಗಾದಲ್ಲಿ ನಾವು ಪ್ರತಿಸ್ಪರ್ಧಿಯಾಗಿ ಬರ್ತೇವೆ ಅನ್ನೋ ಒಬ್ಬ ಶರಣಗೌಡ ಕಂದಕೂರ್ ಎಷ್ಟೊಂದು ಅದ್ಭುತ ವ್ಯಕ್ತಿ ವೀಕ್ಷಕರೇ. ನೋಡಿ, ಎಷ್ಟೊಂದು ಸಂಕಟ ಕಾಲದಲ್ಲಿ ಆಹಾರಧಾನ್ಯ ಹಂಚಿದ್ರು, ಸಂಕಷ್ಟ ಕಾಲದಲ್ಲಿ ಆರೋಗ್ಯ ಚಿಕಿತ್ಸಾ ವೆಚ್ಚಗಳನ್ನ ಭರಿಸಿದರು, ಆತ್ಮಹತ್ಯೆ ಮಾಡ್ಕೊಂಡವರಿಗೆ 50,000 ರೂಪಾಯಿ ಹಂಚಿದರು, ಪ್ರತಿಯೊಬ್ಬರಿಗೆ ಔಷಧೋಪಚಾರದ ಖರ್ಚುಗಳನ್ನ ಕೊಟ್ಟರು, ಇಷ್ಟೊಂದು ಲಕ್ಷಾಂತರ ಅಭಿಮಾನಿ ಇಟ್ಕೊಂಡಿದ್ದಾರೆ ಈ ಶರಣಗೌಡ ಕಂದಕೂರ್. ಎಷ್ಟೊಂದು ಚಿಕ್ಕ ವಯಸ್ಸಿನಲ್ಲಿ ನೋಡಿ, ಅವರು ಇನ್ನೂ ಬೆಳೆಯಬೇಕು. ನಮ್ಮ ಚಾನಲ್ ಏನು ಹೇಳುತ್ತೆ ಅಲ್ಲಿ ಹೋದ ತಕ್ಷಣ ಎಲ್ರಿಗೂ, ಎಲ್ಲರೂ ಶರಣಗೌಡ ಕಂದಕೂರ್, ಶರಣಗೌಡ ಕಂದಕೂರ್ ಅಂತ ಎಲ್ಲರೂ ಅವ್ರ ಮೇಲೆ ಇಷ್ಟೊಂದು ಅಭಿಮಾನದಿಂದ ಆ ಯುವಕನ ಬಗ್ಗೆ ಕೊಂಡಾಡಿದರು. ನಮಗೆ ಒಂದು ವಿಚಿತ್ರ ಆಯಿತು, ಈ ಯುವಕ ಇಂದಿಲ್ಲ ನಾಳೆ ಮುಂದೆ ಒಂದು ಕರ್ನಾಟಕ ರಾಜ್ಯದ ರಾಜಕಾರಣದ ಚುಕ್ಕಾಣಿ ಹಿಡೀಲಿಕ್ಕೆ ಸಂದೇಹವಿಲ್ಲ ವೀಕ್ಷಕರೇ. ನಮ್ಮ ನಂಬರ್ ಒನ್ ಚಾನಲ್ ಪ್ರತಿ ಕ್ಷಣ ಕ್ಷಣದ ಮಾಹಿತಿಯಲ್ಲಿ ಸಂಗ್ರಹ ಮಾಡಿತು ಆ ರತ್ನಾಕರ್ ಮುತ್ತೂರ್ ಯಾವ ರೀತಿ ತನ್ನ ಚಿತ್ರವನ್ನು ತನ್ನ ಎದೆ ಮೇಲೆ ಒಂದು ಅಭಿಮಾನದಿಂದ ಮುಡಿಸ್ಕೊಂಡಿದ್ದಾನೆ ಅದನ್ನು ಸಹಿತ ನೀವು ನಮ್ಮ ಚಿತ್ರದಲ್ಲಿ ನೋಡಬಹುದು ನಮ್ಮ ದೃಶ್ಯದಲ್ಲಿ ವೀಕ್ಷಕರೇ. ನಂಬರ್ ಒನ್ ಚಾನಲ್ ನೀವು ಗುಲ್ಬರ್ಗ ಮತ್ತು ಗುರ್ಮಿಟ್ಕಲ್ ಯಾದಗಿರಿ ರಾಯಚೂರು ಗುಲ್ಬರ್ಗ ಬಾಗಲಕೋಟೆ ಬಿಜಾಪುರದಲ್ಲಿ ಎಲ್ಲರೂ ನೋಡ್ತಾ ಇದ್ದಾರೆ. ದಯವಿಟ್ಟು ಇವತ್ತು ಈ ಮಹತ್ವವಾದ ಸುದ್ದಿಯನ್ನು ನೀವು ಬಹಳ ಅತಿ ಅಭಿಮಾನದಿಂದ ನೋಡುತ್ತೀರಾ. ಇಂಥ ಒಂದು ಗ್ರಾಮದಲ್ಲಿ, ಇಂಥ ಒಂದು ಕ್ಷೇತ್ರದಲ್ಲಿ ಇಂಥ ಒಂದು ಅದ್ಭುತ ವ್ಯಕ್ತಿ ಇದಾನೆ ಅನ್ನೋ ಹುಡುಕಾಡಿ ಹೋಗೋದು ನಂಬರ್ ಒನ್ ಚಾನಲ್ ವೀಕ್ಷಕರೇ. ನೋಡಿ, ನಂಬರ್ ಒನ್ ಚಾನಲ್ ಏನು ಸಾಧನೆ ಮಾಡಿದೆ, ನಮ್ಮ ತಂಡ ಯಾವ ಕಾರ್ಯ ಸಾಧನೆ ಮಾಡಿದೆ ಅಲ್ಲಿ ಹೋಗಿ, ರತ್ನಾಕರ್ ಮುತ್ತೂರ್ ಯಾವ ರೀತಿ ನಮಗೆ ಸಹಾಯ ಸಹಕಾರ ಮಾಡಿದರು ಅಲ್ಲಿ ಹೋದ ತಕ್ಷಣ ಎಲ್ಲ ಕಂಪ್ಲೀಟ್ ಡೀಟೇಲ್ ಸ್ಟೋರಿಯನ್ನು ತೋರಿಸ್ತಾ ಇದ್ದೀವಿ. ಯಾವ ರೀತಿ ಭಾಷಣ ಮಾಡಿದ್ದಾರೆ, ಆ ಯುವಕನಲ್ಲಿ ಎಂತಿಂಥ ಪ್ರತಿಭೆ ಇದೆ, ಅದ್ಭುತ ರತ್ನ ಅದು. ಕರ್ನಾಟಕದ, ಉತ್ತರ ಕರ್ನಾಟಕದ ಒಂದು ಕೂಗನ್ನು ಎಬ್ಬಿಸಿ ಒಂದು ವಿಧಾನಸೌಧದಲ್ಲಿ ಮುಂದಿನ ಶಾಸಕನಾಗುವುದರಲ್ಲಿ ಸಂದೇಹವಿಲ್ಲ. ಯಾಕಂದ್ರೆ ಮುಂದಿನ ಶಾಸಕ ಅಂತ ಈಗಾಗಲೇ ಅಲ್ಲಿಯ ಮತದಾರರೇ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಇಷ್ಟೊಂದು ಪ್ರೀತಿ ವಿಶ್ವಾಸ ಇಟ್ಕೊಂಡಂತ ಆ ಶರಣಗೌಡ ಕಂದಕೂರ್, ರತ್ನಾಕರ್ ಮುತ್ತೂರ್ ಅವರ ಕಂಪ್ಲೀಟ್ ಸ್ಟೋರಿ ನಾವು ತೋರಿಸ್ತಾ ಇದ್ದೀವಿ ವೀಕ್ಷಕರೇ. ನಂಬರ್ ಒನ್ ಚಾನಲ್ ನಿಮ್ಮ ಚಾನಲ್ ವೀಕ್ಷಕರೇ. ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರೆಯಬೇಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ನೀವು ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ನಮಗೆ ಅದು ತುಂಬ ಬಾರದು ಶಕ್ತಿ ಒಂದು, ಆ ಶಕ್ತಿಯಿಂದಲೇ ನಾವು ಉತ್ತರ ಕರ್ನಾಟಕ ಬೆಳೀತಾ ಇದ್ದೀವಿ. ಈಗ ಈ ಆ ಕಡೆಯಿಂದ ಇನ್ನೂ ಯಾವ್ಯಾವ ಪ್ರತಿಭೆಗಳಿದ್ದಾವೆ, ಯಾವ್ಯಾವ ಪ್ರತಿಭೆಗಳನ್ನು ನಾವು ಪ್ರತಿಬಿಂಬಿಸಬೇಕು. ಇಂಥ ಒಂದು ಕ್ಷೇತ್ರ ಮಟ್ಟದಲ್ಲಿ ಯಾವುದೇ ಪ್ರಚಾರ ಸದ್ದು ಗದ್ದಲವಿಲ್ಲದೆ ಒಳ್ಳೆ ದಾನ ಧರ್ಮ ಮಾಡುವಂತ ಕುಟುಂಬದ ಶರಣಗೌಡ ಕಂದಕೂರ್ ಅನ್ನೋ ಒಂದು ಸ್ಟೋರಿ ತಗೊಂಬಂದಿದ್ದೀವಿ. ಇಂಥ ಅನೇಕ ಸ್ಟೋರಿ ನಿಮ್ಮ ಹತ್ರ ಇದ್ರೆ ನಮಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ. ಈ ಶರಣಗೌಡ ಕಂದಕೂರ್ ಬಗ್ಗೆ ನಾವು ಹೇಳಿದ್ದನ್ನು ನಿಮ್ಗೆ ಹೇಗೆ ಅನಿಸಿತು ಈ ವಿಡಿಯೋ, ಅದಕ್ಕೆ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಅನಿಸಿಕೆ ತಿಳಿಸಿ. ಇದನ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಲಹೆ ಸೂಚನೆಗೆ ಸದಾ ಸ್ವಾಗತ. ಇದು ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಬೆಳೆಯುತ್ತಿರುವ ಚಾನಲ್, ಯಾರಿಗೂ ಹೆದರದೆ ಬೆದರದೆ ಒಳ್ಳೆಯ ಅತ್ಯುತ್ತಮ ಸುದ್ದಿ ಮಾಡುತ್ತಿರುವ ಚಾನಲ್, ಸತ್ಯದ ಕಡೆ ನಮ್ಮ ನಡೆ ವೀಕ್ಷಕರೇ. ಮತ್ತೆ ಮಹತ್ವದ ಸುದ್ದಿಯೊಂದಿಗೆ ಬರುತ್ತೇನೆ ವೀಕ್ಷಕರೇ, ನಮಸ್ಕಾರ.
ಕುಳಿಪ್ಪಿಕ್ಕುವುದಕ್ಕಿಂತ ಮುಂಪ ನಮ್ಮ ಬಾಡಿ ಒಂದು ಮಸಾಜ್ ಚೇಯನ್ ಎಂದುಕೊಂಡು ನಲ್ಲದಾಯಿರಿಕಂ ಇಷ್ಟ ಆಗಿದ್ರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ವನ ವಿಭಾಗದ ಅಕ್ತಿರತ ಆಹೆತ್ ಹೆ ದರ್ಶವತಾತ್ ಈ ಹಾರ್ಡ್ ಟೈಮ್ ಟಾ ಜಖನ್ ಅವರ್ ಲೈಫ್ ಕೆ ಶೇಷ ಹಬೆ ಫೈನಲಿ. ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ಮಂದಿರ. ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವಶಕ್ತಿ ಹಾಗೂ ಮಂತ್ರಶಕ್ತಿಯಿಂದ 5 ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ, ಉದ್ಯೋಗ ಅಡಚಣೆ, ಮದುವೆ ವಿಚಾರದಲ್ಲಿ ವಿಘ್ನ, ವ್ಯಾಪಾರ ನಷ್ಟ, ಸಂತಾನ ಫಲ ಇಲ್ಲದಿದ್ದರೆ, ಆರೋಗ್ಯದಲ್ಲಿ ತೊಂದರೆ, ಗಂಡ ಹೆಂಡತಿ ಕಲಹ, ಡಿವೋರ್ಸ್ ಪ್ರಾಬ್ಲಮ್, ಸಾಲ ಬಾಧೆ, ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ, ಯಾರಿಗೂ ಹೇಳ್ಕೊಳಕಾಗದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೆಗಾಲದ ಮಂತ್ರಶಕ್ತಿಯಿಂದ 5 ದಿನಗಳಲ್ಲಿ ಪರಿಹಾರ ಶತಸಿದ್ಧ. ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ. ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು. ಅಣ್ಣ, ನೀವು ಹೇಳಿ ಹೋದ ಮೇಲೆ ಕಾಂಗ್ರೆಸ್ನವ್ರಿಗೆ ನೆನಪು ಬಂದದ, ಗುರುಮಿಟ್ಕಲ್ದ ಕೆರಿಯಾವಂತ ಟೇಪು ಮತ್ತೆ ಎಂತಪದ್ರೆ ಅದು ಗುದ್ದಲಿ ಆರಿ ಹಿಡ್ಕೊಂಡು ಎಂತಪದ್ರೆ ನಾವು ನೀರು ತುಂಬಿಸ್ತೀವಿ ಅಂತ ಹೊಂಟಾರಣ ಈ ಕಾಂಗ್ರೆಸ್ನವರು. ಅದಕ್ಕೆ ಅದಕ್ಕಣ ಇವೆಲ್ಲ ಎಂತಪದ್ರೆ ಸಮಸ್ಯೆಗಳಾವ. ನಾನು ಒಂದೇ ಎಂತಪಂತಾರೆ ಮತ್ತೆ ಮತ್ತೆ ಎಂತಪದ್ರೆ ನಿಮಗೆಲ್ಲರಿಗೆ ಎಂತಪದ್ರೆ ನಾನು ಮನವಿ ಮಾಡೋದು ಇಷ್ಟೇ, ನೀವೆಲ್ಲರೂ ಈಗಾಗಲೇ ನಿರ್ಧಾರ ಮಾಡಿರಿ. ಪಾಪ ಕಾಂಗ್ರೆಸ್ನವರು ಬಿಜೆಪಿದವರು ಟೀಕೆ ಮಾಡ್ತಾರ, ಅವ್ರ ಬಳಿ ಯಾರ ಅಲ್ಲಿ ಎಲ್ಲಿ ಅದ ಅಲ್ಲಿ ಎಲ್ಲಿ ಅಲ್ಲಿ ಏನಿಲ್ಲ, ಆ ಗೌಡರು ಬಿಟ್ಟಾರ, ಈ ಗೌಡರು ಬಿಟ್ಟಾರ, ಈ ಕಡೆ ಈ ಗೌಡರು ಬಿಟ್ಟಾರ, ಅಲ್ಲಿ ಯಾರು ಇಲ್ಲ ಅಂತ ತಿಳ್ಕೊಂಡು ನನಗೆ ಯಾರು ಬೇಕಾಗಿಲ್ಲ ಅಂತ ತಿಳ್ಕೊಂಡೆ ಅವ್ರನ್ನ ಬಿಟ್ಟು ಕಳಿಸ್ಕೊಟ್ಟಿನಿ ನಾನು. ನಿಮ್ಮಲ್ಲಿ ಬರ್ತೀನಿ, ನಿಮ್ಮ ಮನೆ ಅಂಗಳಕ್ಕೆ ಬರ್ತೀನಿ, ನಿಮ್ಮ ವಸ್ತ್ರಕ್ಕೆ ಬರ್ತೀನಿ, ನಿಮ್ ಒಳ್ಳೇದ್ ಕೆಟ್ಟದಕ್ಕ ಕೇಳ್ತೀವಿ. ನಾವು ಸತ್ರು ಇಲ್ಲೇ ಇರ್ತೀವಿ, ಬದುಕಿದ್ರು ಇಲ್ಲೇ ಇರ್ತೀವಿ. ಸತ್ರೆ ನಮ್ಮ ಹೆಣ ನೀವು 5-10 ರೂಪಾಯಿ ಅಂತಂದ್ರೆ ಬಸ್ಸಿಗೆ ಕೊಟ್ಟು ಅಂತಂದ್ರೆ ಜಿಪಿ ಕೊಟ್ಟು ಬಂದ್ರೆ ನಮ್ಮ ಹೆಣಕ್ ಬರ್ತೀರಿ, ಅಷ್ಟು ಸಮೀಪ ನಾವಿದ್ದೀವಿ. ನಾನು ಎಲ್ಲರಿಗೆ ಹೇಳೋದಿಷ್ಟೇ, ಸಮಯ ಅಂತಂದ್ರೆ ಬಾಳ ಆಗ್ಯದ, ಬಾಳ ಮಾತಾಡ್ಬೇಕಾದ್ರೂ ಎಂತಂದ್ರೆ ಸಮಯ ಬಾಳ ಆಗ್ಯದ. ನಾನು ಒಂದೇ ಅಂತಂದ್ರೆ ಮನವಿ ಮಾಡ್ತೀನಿ, ಈ ಕ್ಷೇತ್ರನ ನಾನು ಉಳಿಸ್ಬೇಕಾಗ್ಯದ. ಈ ಸಲ ನಾವೇನಾದ್ರೂ ಯುವ ಮಿತ್ರರೇ, ನನ್ನ ಜೊತೆಗೆ ಯಾರೂ ಇಲ್ಲ, ನಾನು ಯಾವುದೋ ದೊಡ್ಡ ಶಕ್ತಿ ಅದ, ನನ್ನ ಬಳಿ ಏನೋ ಆದಂತ ತಿಳ್ಕೊಂಡು ನಾನು ಅನ್ಕೊಂಡಿಲ್ಲ. ತಮ್ಮದವರೇ, ನಾನು ನಿಮ್ಮನ್ನ ನಂಬಿಕೊಂಡೀನಿ, ನಿಮ್ಮನ್ನ ನಂಬಿಕೊಂಡು ನಾನು ರಾಜಕೀಯ ಮಾಡ್ಲಾಕತ್ತೆ. ನನಗೆ ಯಾರೂ ಬೇಕಾಗಿಲ್ಲ, ಯುವ ಶಕ್ತಿ ಒಂದು ಸಾಕು. ಬಹಳ ಜನ ಎಂತಂದ್ರೆ ಗುರುಮಿಟ್ಕಲ್ಲಿ ಹೆಂಗ್ ಬದಲಾವಣೆ ಆಗ್ಯದ ಅಂತ ತಿಳ್ಕೊಂಡು ಅಂದ್ರೆ ಅವತ್ತೆಂತಪತ್ತಾರೆ ಇಡೀ ರಾಜ್ಯದ ಜನ ನಿಂತು ನೋಡ್ಬೇಕು ಹೆಂಗ್ ಬದಲಾವಣೆ ಆಗ್ಯದಂದ್ರೆ ಗುರುಮಿಟ್ಕಲ್ದ ಬರೇ ಯುವಕರು ಕಲಿತೆ ಬದಲಾವಣೆ ಆಗ್ಯದ ಅಂತ ತಿಳ್ಕೊಂಡು ನಾನು ನಿಮ್ಮನ್ನ ನಂಬಿಕೊಂಡೀನಿ. ನಾನು ಯಾರನ್ನು ನಂಬಿಕೊಂಡಿಲ್ಲ, ನಾನು ಯಾವ ಲೀಡರ್ದವ್ರನ್ನ ನಂಬಿಕೊಂಡಿಲ್ಲ, ನಾನು ನಿಮ್ಮನ್ನ ನಂಬಿಕೊಂಡೀನಿ. ನಿಮ್ಮನ್ನ ನಂಬಿಕೊಂಡೀನಿ, ಮುಂಜಾನೆ 6ರಿಂದ ರಾತ್ರಿ 12 ತನ ಯಾರು ಬಂದ್ರು ನಾಗನಗೌಡರು ನಿಮ್ ಸೇವೆ ಮಾಡ್ತಾರ. ನೇಗಿಲ ಹಿಡಿದ ಬಲದಲ್ಲೂ ಆಡುತ್ತ ಉಳುವ ಯೋಗಿಯ ನೋಡಲ್ಲಿ ಪರತಾದನವೋ ಕಷ್ಟದೊಳನ್ನವ ದುಡಿಮನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನಡೆಯುತ್ತಲಿರಲಿ ಅನ್ನಿ ಕಾರ್ಯವ ಬಿಡನೆಂದೋ ರಾಜ್ಯಗಳುಳಿತಲಿ ರಾಜ್ಯಗಳಲಿಯಲಿ ಆರಲಿ ಗೊತ್ತ
ಕೂದಲಿಗೆ ಮುಗುಟಗಳು ರಾಜಗಳು ಜಿದ್ದಲ್ಲಿ ರಾಜಗಳಲಿಯಲ್ಲಿ ಹಾರಲಿ ಗಂಟುಗೆ ಮುಗುಟಗಳು ಮುಂದಿಗೆ ಆಗಲಿ ಸೈನಿಕರೆಲ್ಲ ಮುತ್ತಿಗೆ ಆಗಲಿ ಸೈನಿಕರೆಲ್ಲ ಬಿದ್ದುಳುವುದ ಅವ ಬಿಡುವುದೇ ಇಲ್ಲ ಬಿದ್ದುಳುವುದ ಅವ ಬಿಡುವುದೇ ಇಲ್ಲ ಯೋಗಿಯ ನೋಡಲ್ಲಿ ಉಳ್ಳುವ ಯೋಗಿಯ ನೋಡಲ್ಲಿ ಒರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀವನೋ ಯಾರು ಅರಿಯದ ನೇಗಿಲ ಯೋಗಿಯ ಲೋಕಕ್ಕೆ ಅನ್ನವ ನೀವನೋ ಹೆಸರನ್ನು ಬಯಸದೆ ಅತಿ ದುಃಖಗಳಿಸದೆ ದುಡಿವನು ಗೌರವ ಕಾತಿಸದೆ ನೇಗಿಲ ಗುಣದೊಳಗಡಗಿದ ಕರ್ಮ ನಿಂತಿದೆ ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ